ಎರಡು ಸಾರಿ ಎಮ್ ಎಲ್ ಎ, ಒಂದು ಸಾರಿ ಎಂ ಪಿ. ಈ ವಯಸ್ಸಲ್ಲೂ ಚುನಾವಣಾ ರಾಜಕಾರಣ ಬೇಕಾ ನಿಮಗೆ? ಒಂದ್ಸರಿ ಜಿಲ್ಲಾ ಪರಿಷತ್, ಒಂದ್ಸರ್ತಿ ಜಿಲ್ಲಾ ಪರಿಷತ್ ಮೆಂಬರು. ಈ ವಯಸ್ಸಲ್ಲಿ ಚುನಾವಣಾ ರಾಜಕಾರಣ ಬೇಕಾ? ಮತ್ತೆ ಇನ್ನೆಲ್ಲಿ ಮನಕೊಳ್ಳ ನಮ್ಮಲ್ಲಿ ಏನ್ ಮಾಡ್ಬೇಕು ಹೇಳಿ? ನಾನು ಹುಟ್ಟು ಹೋರಾಟಗಾರ. ನಾನು ಇದೇ ಮಾದೇಗೌಡರು, ನನಗೆ ಟಿಕೆಟ್ ಮಾದೇಗೌಡರ ಹೆಸರು ಹೇಳಬಾರ್ದು, ತಿರ್ಗಾ ವಿಧಿ ಇಲ್ಲ. ನನಗೆ ಟಿಕೆಟ್ ಎರಡು ಸಾರಿ ತಪ್ಪಿಸಿದ್ರು. ನಾನು ಇಂಡಿಪೆಂಡೆಂಟ್ ಆಗಿ ಗೆಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನು ಫಸ್ಟ್ ಎಮ್ ಎಲ್ ಎಗೆ ನಿಂತಾಗ ಸ್ವಾಮಿ, ಕಾಂಗ್ರೆಸ್ನಲ್ಲಿ 178 ಜನ ಗೆದ್ದರು. ಎಷ್ಟು ಹೇಳಿ? 178 ಜನ. 178 ಜನ ಗೆದ್ದರೂ ಸಹಿತ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು, ಮುಖ್ಯಮಂತ್ರಿಯವರು ಬೇಕು ನಮಗೆ, ಕೆಲಸಗಳಾಗಿಲ್ಲ, ಮುಖ್ಯಮಂತ್ರಿಗಳು ಕರ್ಕೊಂಬರ್ಬೇಕು ಅಂದರು. ಯಾವ ಪುಣ್ಯಾತ್ಮರು ಕರ್ಕೊಂಡು ಹೋಗಿಲ್ಲ. ವೀರೇಂದ್ರ ಪಾಟೀಲ್ ತಕ್ಕೋಗಿ ನಮ್ಮ ಗುರುಗಳು ಹಿಂಗೆ ಬೇಜಾರು ಮಾಡ್ಕೊಂಡು ಹಿಂಗೆ ಹೇಳಿದ್ದಾರೆ ಸ್ವಾಮಿ ಅಂದೆ. ಏನು ನೀನೇನು ಹೇಳ್ತಾ ಇದ್ದೀಯಾ ಅಂದರು. ಬರಬೇಕು ಸ್ವಾಮಿ ಅಂತ ಅಂದೆ. ಯಾವಾಗ ಬರಬೇಕು ಅಂದರು. ಇವತ್ತೇ ಹೋಗೋದು ನಡೀರಿ ನಮ್ಮ ಗುರುಗಳು ನೋಡೋಕ್ಕೆ ಅಂದೆ. ನಮ್ಮ ಗುರುಗಳ ಆಶೀರ್ವಾದ ಬೇಕು ನಿಮಗೂ ಅಂದೆ. ಸಾಯಂಕಾಲ ಬರ್ತೀನಿ ಅಂತ ಹೇಳು ಅಂತಂದ್ರೆ 5 ಗಂಟೆಗೆ ಆದಿ ಚುಂಚಿನಗಿರಿ ಮಠಕ್ಕೆ ಬಂದೆ.